ಏ ಕಾಡು ಬಾರೋ. ಸಿಚುವೇಶನ್ ನೋಡಿದಾಗ ಸ್ವಲ್ಪ ಬೇಜಾರಾಗಿ, ನಮಗೂ ನೋಡಿದಾಗ ನಮಗೂ ಸ್ವಲ್ಪ ಕಣ್ಣು ನೀರು, ನಮಗೂ ಬೇಜಾರಾಗ್ತಲ್ವಾ, ಕಣ್ಣು ನೀರಾಕು, ನಮಗೂ ಒಂದು ಸ್ವಲ್ಪ ಸ್ಥಿತಿ ನೋಡೋಕೆ ನಮಗೂ ಒಂಥರ ಬೇಜಾರು. ನಿನ್ನ ಬಿಟ್ಟು ಕೊಡುವ ಮಾತೆ ಇಲ್ಲ ಕುಗ್ಗ ಬೇಡ ಒಡೆಯ. ಒಡನೆ ಕಾಡು ಅಂತ ಕೂಗ್ತಾರೆ, ಅಲ್ಲೂ ಕಾಡು ಒಂದಿನ ಕೂಗಿದ್ದಾರೆ, ಕಾಡು ಬಯಲು ಇದು ಗುರು ಅಂತ ಕೂಗ್ತಾರೆ. ನಾವು ಬೇಜಾರಾಗಿದ್ದರೆ ಮಾಡಿದ್ರೆ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನಂಬಿದ ಜೀವಕ್ಕೆ ನೀ ಬರದೆ ದೂರವಾಗಿರಿ, ಏನು ಆಗಿದಾಗೋಗ್ಬಿಟ್ಟಿದೆ ಹಣೆ ಬರ ಅಂತ ಅಂದರು. ಇವತ್ತಿಂದ ಅವತ್ತಿಂದ ನೋಡ್ತಿರೋದು ಅವ್ರ ಮನಸ್ಸಲ್ಲಿ ಎಷ್ಟೇ ನೋವುಗಳಿದ್ರು ತೋರಿಸ್ಕೊಳಕಿಲ್ಲ. ಒಂದು ವ್ಯಕ್ತಿಯಿಂದ ತುಂಬ ಸಮಸ್ಯೆ ದುಷ್ಟ ಗುಣಗಳ ಮಾತು ತಲೆಯ ಕೆಡಿಸಿದೆ, ಮುಗ್ಧ ಮನಸ್ಸಿನ ಹೃದಯ ಮೌನವಾಗಿದೆ. ಹೇ ಕಾಡು ಬಾರೋ, ಈ ರೀತಿ ಮಾತನಾಡಿಸುವಂಥದ್ದು ತನ್ನ ಬಾಲ್ಯದ ಗೆಳೆಯ ಆಗಿರ್ತಕ್ಕಂಥ ಡಿ ಬಾಸ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಳ್ಳುವಂಥ ನಿರ್ದೇಶಕರು ಆಗಿರುವಂಥ ಶಿವಕುಮಾರ್ ಅವರಿಗೆ. ಶಿವಕುಮಾರ್ ಇಂದು ಪರಪ್ನಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿರುವಂಥ ಡಿ ಬಾಸ್ ದರ್ಶನ್ ರವರನ್ನು ನೋಡಲು ಬಂದಿದ್ರು. ಡಿ ಬಾಸ್ ಅವರ ಅಕ್ಕ ದಿವ್ಯಾರವರ ಮಗ ಆಗಿರುವಂತಹ ಚಂದು, ಹಾಗೆಯೇ ಶಿವಕುಮಾರ್ ಮತ್ತಿಬ್ಬರು ಸ್ನೇಹಿತರೊಂದಿಗೆ ಕಾರಾಗೃಹದಲ್ಲಿ ದರ್ಶನ್ ರವರನ್ನು ನೋಡಲು ಆಗಮಿಸಿದ್ದರು. ಒಂದಷ್ಟು ಹಣ್ಣು ಹಂಪಲನ್ನು ತೆಗೆದುಕೊಂಡು ಬಂದಿದ್ದರು. ಹಾಗೆ ಇವರು ಸುಮಾರು 1.5 ಗಂಟೆ ಕಾಲ ವಿಶೇಷವಾದಂಥ ಚರ್ಚೆಗಳನ್ನು ನಡೆಸಿದರು ಮತ್ತು ಒಳಗಡೆ ಇವರಿಬ್ಬರು ಇದ್ದಂತಹ ಸಂದರ್ಭದಲ್ಲಿ ನಿಮ್ಮನ್ನು ನೋಡಿ ಏನು ಮಾತನಾಡಿಸಿದ್ರು, ಏನಂತ ಕರೆದರು ಅಂದರೆ, ಶಿವಕುಮಾರ್ ಕಾಡು ಬಾರೋ ಅಂತಲೇ ನನ್ನನ್ನು ಮಾತನಾಡಿಸುವಂಥದ್ದು ಹಾಗೆಯೇ ಮಾತನಾಡಿಸಿದ್ರು. ಆದರೆ ಅವರು ಈ ಒಂದು ಸ್ಥಿತಿಯಲ್ಲಿ ಇರ್ತಾರೆ ಅಥವಾ ಈ ಜಾಗಕ್ಕೆ ಬರ್ತಾರೆ ಅಂತ ನಾವು ಊಹಿಸ್ಕೊಂಡು ಇರಲಿಲ್ಲ. ಹಾಗಾಗಿ ಅದೊಂದಷ್ಟು ನೋವಿದೆ, ಉಳಿದಂತೆ ಆರಾಮಾಗಿದ್ದಾರೆ. ಮತ್ತು ಅಭಿಮಾನಿಗಳು ಕೂಡ ಧೈರ್ಯದಿಂದ ಇರೋದಕ್ಕೆ ಹೇಳಿ ಮತ್ತು ಯಾವ ಸಿನಿಮಾಗಳಿದ್ದಾವೆ ಅವುಗಳನ್ನು ಕಂಪ್ಲೀಟ್ ಮಾಡಬೇಕಾಗಿದೆ. ಜೊತೆಗೆ ಈ ಒಂದು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವಂತಹ ದರ್ಶನ್ರವರು ತೀವ್ರ ನೋವಿನಲ್ಲಿದ್ದಾರೆ. ಹಾಗೆಯೇ ಯಾರೆಲ್ಲ ನಿರ್ಮಾಪಕರು ಇವರಿಗಾಗಿ ಹಣ ಹಾಕಿದ್ದಾರೋ ಅವರಿಗೆಲ್ಲವೂ ಕೂಡ ನ್ಯಾಯ ಸಿಗುತ್ತೆ. ಹಾಗೆಯೇ ಡೆವಿಲ್ನ ನಿರ್ಮಾಪಕರಿಗೂ ಕೂಡ ಬಾಸ್ ಏನು ಯೋಚನೆ ಮಾಡೋದು ಬೇಡ, ಆರಾಮಾಗಿರೋದಕ್ಕೆ ಹೇಳಿ ಅಂತಲೂ ಹೇಳಿದ್ದಾರೆ ಅನ್ನೋ ಮಾತನ್ನು ಕೂಡ ತಿಳಿಸಿದರು ಶಿವಕುಮಾರ್. ಹಾಗೆಯೇ ದರ್ಶನ್ರವರ ಅಕ್ಕನ ಮಗ ಚಂದು ಇವರೆಲ್ಲ ಒಳಗಡೆ ಹೋಗಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆಗಳನ್ನು ನಡೆಸ್ಕೊಂಡು ಅದರ ಮಾತನಾಡಿಕೊಂಡು ಬಂದಿದ್ದಾರೆ. ಏನೆಲ್ಲ ಚರ್ಚೆಗಳಾಯಿತು ಮತ್ತು ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನು ನಿರ್ಮಾಪಕ ಹಾಗೆಯೇ ಬಾಲ್ಯದ ಗೆಳೆಯರೂ ಆಗಿರುವಂತಹ ಶಿವಕುಮಾರ್ ಉರ್ಫ್ ಕಾಡು ಏನೆಲ್ಲ ಹೇಳಿದ್ರು ಅನ್ನೋದನ್ನು ನೋಡೋಣ, ಬನ್ನಿ. ಹೇಗಿದ್ದಾರೆ ಸರ್ ನಿಮ್ಮ ಗೆಳೆಯ? ನಾವು ಬೇಜಾರಾಗಿದ್ದಾರೆ, ಮಾಡಿದ್ರೆ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಹಂಗೆ ಅನಿಸುತ್ತೆ ನಮಗೆ ಸರ್, ನಮ್ಗೆ ಗೊತ್ತಿಲ್ಲ ಈಗ ಕಾನೂನಲ್ಲಿ ಏನು ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ. ಕಾನೂನು ಇರಬೇಕಾ, ನಾವು ಅದ್ರ ಬಗ್ಗೆ ಏನು ಮಾತಾಡಲೂಬಾರ್ದು. ಹೌದು, ಅದು ಸತ್ಯಾಸತ್ಯಾಂಶ ಅವ್ರಿಗೆ ಗೊತ್ತು, ಅದರಿಂದ ಅದ್ರ ಬಗ್ಗೆ ನಾವೇನು ಮಾತಾಡಿಸಿದ್ದಿಲ್ಲ ಸರ್. ಈಗ ನೀವು ಬಾಲ್ಯದ ಗೆಳೆಯರು, ದರ್ಶನ್ ಹೇಗೆ ಸರ್? ಸರ್ ಅದನ್ನು ಇಷ್ಟ ಅಂತಾರೆ ಸರ್, ಕೋಪ ಇದೆ ಎಲ್ಲರಿಗೂ ಇದೆ, ನಮಗೂ ಇದೆ ಕೋಪ, ಕಡೆ ಬರ್ತೆ ಕೋಪ ಬರ್ತದೆ. ಹಂಗಾರೆ ಈ ಮಟ್ಟಕ್ಕೆ ಅವರು ಇಲ್ಲ, ನಾವು ನೋಡುವಿಲ್ಲ ನೋಡ ಇವತ್ತು ಅಂದರೆ ಕೊಲೆ ಮಾಡೋ ಮಟ್ಟಕ್ಕೆ ದರ್ಶನ್ ಅವ್ರು ಇಲ್ಲ ಅಂತ ಸರ್. ಅದನ್ನ ಸದ್ಯಕ್ಕೆ ಮತ್ತೆ ಮಾತಾಡೋ ಪರಿಸ್ಥಿತಿ ಇಲ್ಲ, ಅದು ಕಾನೂನಲ್ಲಿ ಇದು ಕೋರ್ಟಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋ ಅವಶ್ಯಕತೆ. ಮಾತುಕತೆ ಏನಿತ್ತು, ಏನು ಮಾತಾಡಿದ್ರು ನಿಮ್ಮ ಜೊತೆ, ನಿಮ್ಮನ್ನು ನೋಡಿಕೊಳ್ಳೇನೆ ದರ್ಶನ್ ಅವರು ನೋಡಿದಾಗ ಇನ್ನು ಧೈರ್ಯವಾಗಿ ಎದುರ್ಕೊ ಏನು ಧೈರ್ಯವಾಗಿರಿ, ಏನು ಆಗಿದಾಗೋಗ್ಬಿಟ್ಟಿದೆ ಹಣೆ ಬರ ಅಂತ ಅಂದರು. ಅದು ಒಂದು ಸ್ವಲ್ಪ ಇಂಡಸ್ಟ್ರಿ ಬಗ್ಗೆ ಕೇಳಿದ್ರು, ಸಿನಿಮಾಗಳು ಹೆಂಗೆ ನಡೀತಾ ಇದೆ, ಏನು ಕತೆ, ಇಂಡಸ್ಟ್ರಿ ಹೇಗಿದೆ ಅಂತ ಇಂಡಸ್ಟ್ರಿ ಬಗ್ಗೆ ಎಲ್ಲೂ ಇಂಡಸ್ಟ್ರಿ ಬಗ್ಗೆ ಕೇಳಿದ್ರು. ಅವರು ಹೆಂಗಿದೆ, ಏನು ನಡೀತಾ ಇದೆ, ಯಾವ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂತ ಕೇಳಿದ್ರು. ಈಗ ತಾವು ಕೂಡ ಸಿನಿಮಾ ನಿರ್ಮಾಪಕರು, ಹೌದು, ನಿಮ್ಮ ಜೊತೆ ನಿಮ್ಮ ಪ್ರಾಜೆಕ್ಟ್ ಸಂಬಂಧಪಟ್ಟಾಗೆ ಸರ್? ನನ್ನ ಪ್ರಾಜೆಕ್ಟ್ ಬಗ್ಗೆ
ಮುಗ್ದೋಗಿದೆ ಹಂಸಲು ಪ್ರಾಜೆಕ್ಟ್ ಮುಗ್ದು ರಿಲೀಸ್ ಆಗ್ಬಿಟ್ಟಿದ್ರೆ ಸರ್ ಅದ್ರ ಬಗ್ಗೆ ಏನು ಮಾತಾಡ್ತಾರೆ ಅದ್ರ ಬಗ್ಗೆ ಮುಗ್ದೋಗಿ ದರ್ಶನ್ಗೆ ಪ್ರತಿಯೊಂದು ಏನು ಬೇಕಾದರೂ ವ್ಯವಸ್ಥೆ ಮಾಡ್ತಿದ್ದಾರೆ ನೀವೇ ಪ್ರತಿಯೊಂದು ಏನು ಬೇಕೋ ವ್ಯವಸ್ಥೆ ಮಾಡ್ತಿದ್ರೆ ಏನು ಅಂತ ಮಾಮೂಲಿ ಅವ್ರಿಗೆ ಆಗು ಹೋಗುಗಳು ಕಷ್ಟ ಸುಖವಾಗಿ ಇದ್ದ ಸರ್ ಈಗ ಜೊತೆಲಿ ಇದ್ದೋ ಕಷ್ಟ ಸುಖದಲ್ಲಿ ಇದ್ದೋ ಈಗ ಅವ್ರು ಇರೋ ಪರಿಸ್ಥಿತಿಯಲ್ಲಿ ನಮಗೆ ಏನು ಮಾತಾಡ್ಸಿದ್ರು ನಾವು ಇಲ್ಲ ಟೈಮ್ ಬಂದು ಬಂದು ಮಾತಾಡೋಣ ಮೊದಲನೇ ಸಲ ನಿಮ್ಮನ್ನು ನೋಡಿದಾಗ ಅವ್ರು ಏನಂದ್ರು ನಿಮ್ಮನ್ನ ಹೇಗೆ ಮಾತಾಡಿದ್ರು ಒಂದಷ್ಟು ನೋವಂತೂ ಇರುತ್ತೆ ನಿಮ್ಮನ್ನು ನೋಡಿದ ತಕ್ಷಣ ಏನಂದ್ರು ಅವ್ರು ಏನಂದ್ರೆ ಅವ್ರು ನಾವು ಇವತ್ತಿಂದ ಅವತ್ತಿಂದ ನೋಡ್ತಿರೋದು ಅವ್ರ ಮನಸ್ಸಲ್ಲಿ ಎಷ್ಟೇ ನೋವಲ್ಲಿದ್ರು ತೋರಿಸ್ಕೊಳಕಿಲ್ಲ ನಗ್ನಗ್ತಾನೆ ಇರ್ತಾರೆ ಅವರು ಸಿಚುವೇಶನ್ ನೋಡಿದಾಗ ಸ್ವಲ್ಪ ಬೇಜಾರಾಗಿರು ನಮಗೂ ನೋಡಿದಾಗ ನಮಗೂ ಸ್ವಲ್ಪ ಕಣ್ಣ ನೀರು ನಮಗೂ ಬೇಜಾರಾಗ್ತದಲ್ವಾ ಕಣ್ಣ ನೀರು ಹಾಕು ನಮಗೂ ಒಂದು ಸ್ವಲ್ಪ ಸ್ಥಿತಿ ನೋಡೋಕೆ ನಮಗೂ ಒಂಥರ ಬೇಜಾರು ಸ್ಥಿತಿ ನೋಡೋಕ್ಕೆ ಅದೇ ಹೊರಡನೆ ಕಾಡು ಅಂತ ಹೋಗ್ತಾರೆ ಅಲ್ಲೂ ಕಾಡು ಅಂತಲೇ ಹೋಗಿದೆ ಸರ್ ಕಾಡು ಬಯಲು ನೀವೇನು ಕರಿತೀರಿ ನಾವು ಇದು ಗುರು ಅಂತ ಹೋಗ್ತಾ ಇದ್ದೀವಿ ನಮ್ಮ ಕಡೆ ಇನ್ನೂ ಅದನ್ನು ಅರ್ಗಿಸ್ಕೊಳಕ್ಕೆ ಆಗ್ತಾಯಿಲ್ಲ ಸರ್ ಡಿಜೆಷನ್ ಮಾಡೋಕೆ ಆಗ್ತಾಯಿಲ್ಲ ಯಾಕೆಂದರೆ ಇಂಡಸ್ಟ್ರಿಗೆ ಭಾಳ ಒಂದು ಬೇಕಾದ ವ್ಯಕ್ತಿ ಇವತ್ತು ಸೊಟ್ಟು ಇಂಡಸ್ಟ್ರಿಗೆ ಇವತ್ತು ಎಷ್ಟು ಲಾಸು ಅಂತ ಗೊತ್ತಿದೆ ನಮಗೂ ಗೊತ್ತಿದೆ ಎಷ್ಟು ಲಾಸ್ ಆಗ್ತಿದೆ ಎಷ್ಟು ಥಿಯೇಟರ್ಗೂ ಅಷ್ಟು ತೊಂದರೆ ಸಮಸ್ಯೆ ಇದ್ದಿದೆ ಒಂದು ವ್ಯಕ್ತಿಯಿಂದ ತುಂಬ ಸಮಸ್ಯೆಗಳಿದೆ ಇವತ್ತಿಗೂ ಅವರು ಪಾಪ ನನ್ನಿಂದನೇ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ಅವರು ಇವಳು ಅದೇ ಇದೆಯೋ ಅದೇ ನ್ಯೂಯವ್ರಿಗೂ ಅದೇ ಹೇಳಿದ್ದು ಮುಂದಕ್ಕೆ ಒಳ್ಳೆ ಸಿನಿಮಾಗಳು ಮಾಡಿ ಬೇಗ ಆದಷ್ಟು ಬೇಗ ಸಿನಿಮಾ ಮಾಡಿ ಶೂಟಿಂಗ್ ಮುಗಿಸಿ ರಿಲೀಸ್ ಮಾಡಿ ನೋಡಿ ಅಂತ ಹೇಳಿದ್ರೆ ಹೊರತು ಅವ್ರು ಯಾವ್ದು ನನ್ನಿಂದನೇ ಇಂಡಸ್ಟ್ರಿ ಅಂತ ಯಾವತ್ತೂ ಅವ್ರು ಅಂದ್ಕೊಂಡು ಇಲ್ಲ ಅಂದೂ ಇಲ್ಲ ಸರ್ ಸರ್ ಇರೋ ಕಮಿಟ್ಮೆಂಟ್ಗಳೇ ಅವ್ರದ್ದು ತುಂಬ ಇದೆ ಫಸ್ಟ್ ಆ ಕಮಿಟ್ಮೆಂಟ್ ಮುಗಿಸ್ಲಿ ಆಮೇಲೆ ಯೋಚನೆ ಮಾಡೋಣ ಈಗ ಅವ್ರಿದೋ ಕಮಿಟ್ಮೆಂಟ್ಗಳು ತುಂಬ ಇದೆ ಇವತ್ತು ಪಾಪ ನಮ್ಮ ಪ್ರೊಡ್ಯೂಸರ್ಗಳು ನಮಗೂ ಮಾತಾಡ್ತಾ ಇದ್ದಾರೆ ಟಚ್ಲಿದ್ದಾರೆ ಯಾವುದೇ ರೀತಿ ಇಂಡಸ್ಟ್ರಿ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಸರ್ ಡಿವಿಲ್ ಸಿಂಹ ಪ್ರೊಡ್ಯೂಸರ್ ಬಗ್ಗೆ ಕೇಳಿದ್ರೆ ಅವರು ಏನು ಕೇಳಿಲ್ಲ ಪಾಪ ಅವರೇ ಡಿವಿಲ್ ಪ್ರೊಡ್ಯೂಸರ್ ನನಗೆ ಅವ್ರು ಕಳಿಸಿದ್ರು ಆರೋಗ್ಯ ನೋಡ್ಕೊಳ್ಳೋಕೆ ಧೈರ್ಯವಾಗಿರೋ ಕೇಳಿ ಅಂತ